ಸರಿ, ಈಗ ಮುಳಬಾಗಿಲಿನಲ್ಲಿ ಇತ್ತೀಚೆಗೆ ಹೋರಾಟ ಪ್ರಾರಂಭ ಆಗಿದೆ. ಏನಂದರೆ ಅರಣ್ಯ ಇಲಾಖೆ ಬಗ್ಗೆ, ನೀವು ಅರಣ್ಯ ಇಲಾಖೆ ಪರಾನ ಇರೋ ದಿನ, ರೈತರು ಇರೋ ದಿನ ಪರಾನ, ರೈತ ಸಂಘದ ನಾಯಕರಾಗಿ ಏನು ಹೇಳಲ್ಲ. ನಾನು ಒಬ್ಬ ಕೃಷಿಕನಾಗಿ ನಾನು 20 ಎಕರೆ ವ್ಯವಸಾಯ ಮಾಡ್ತಾ ಇದ್ದೀನಿ. ಇವತ್ತು ಪೂರ್ವಜರು ಕಟ್ಟಿ ಬೆಳೆಸಿದಂತಹ ಕೆರೆಗಳಿಲ್ಲ ಅಂದರೆ ಕೆರೆ ನೀರನ್ನು ಎಲ್ಲಿ ಎತ್ಕೊಳ್ತೀರಾ? ಒಂದು ಪ್ರಶ್ನೆ. ಇನ್ನೊಂದು, ಇವತ್ತು ನೀವು ಅರಣ್ಯ ಇಲಾಖೆ ಪರಾನ ರೈತ ವಿರೋಧಿನ ಅಂತ ಕೇಳ್ತಾ ಇದ್ದೀರಲ್ಲ, ನಾನು ರೈತ ಪರಾನೂ ಇದ್ದೀನಿ, ಅರಣ್ಯ ಪರಾನೂ ಇದ್ದೀನಿ. ಇವತ್ತು ಯಾವ್ಯಾವ ಸಣ್ಣ ಪುಟ್ಟ ರೈತರು 1 ಎಕರೆಯಿಂದ 3 ಎಕರೆ ಒತ್ತುವರಿ ತೆರವುಗೊಳಿಸಬಾರ್ದು ಅಂತೇಳಿ ಈಶ್ವರ ಖಂಡ್ರೆ ಅವರು ಅರಣ್ಯ ಸಚಿವರು ಹೇಳ್ತಾನೆ ಇದ್ದಾರೆ, ಮಾತಿನ ಮುಖಾಂತರ ಹೇಳ್ತಾ ಇದ್ದಾರೆ ಹೊರತುನು ಯಾವುದೇ ರೀತಿಯ ಲಿಖಿತವಾದ ಆದೇಶ ಕೊಡ್ತಾ ಇಲ್ಲಲ್ಲ. ನಾವು ಹೋಗಿ ಕೇಳಿದಾಗ ಇಲ್ಲಿನ ಎಲ್ಲ ಏನು ಇವತ್ತು ರೈತನ ಉಳಿಸ್ತೀನಿ ಅಂತೇಳಿ ಹೋರಾಟ ಮಾಡ್ತಾ ಇದ್ದಾರೆ, ಅವ್ರು ಹೋಗಿ ಕೇಳಿದಾಗ ಏ ಇಲ್ಲಪ್ಪ 1 ರಿಂದ 3 ಎಕರೆ ಇಲ್ಲ ಅಂತ ಹೇಳ್ತಾರೆ, ಮತ್ತೆ ಹಿಂಬದಿಯಿಂದ ಅಧಿಕಾರಿಗಳನ್ನ ಕರೆದು ನೀವು ಒತ್ತುವರಿ ತೆರವುಗೊಳಿಸಿರಿ ಅಂತ ಹೇಳಿದ್ದಾರೆ. ಇವತ್ತು ಕೋಲಾರ ಜಿಲ್ಲಾದ್ಯಂತ ಅರಣ್ಯ ಇಲಾಖೆ ಹೇಳ್ಕೊಂಡಿರ್ಬೋದು, ಅವರ ಸಿಬ್ಬಂದಿ ಇರ್ಬೋದು, ನಿರಂತರವಾಗಿ 5 ಎಕರೆಯಿಂದ ಹಿಡಿದು ಸುಮಾರು 100 ಎಕರೆ ಒತ್ತುವರಿ ಮಾಡಿಕೊಂಡು ಅರಣ್ಯ ಭೂಮಿಯನ್ನು ಒತ್ತುವರಿ ಮಾಡ್ಕೊಂಡವರಲ್ಲ, ಅವರ ವಿರುದ್ಧ ಅವರನ್ನು ರೈತರಂತಾರ ಭೂಗಳರಂತಾರ? ಅಲ್ಲ, ನಾನು ಕ್ವಶನ್ ಕೇಳ್ತಾ ಇದ್ದೀನಿ. ಇವತ್ತು ನಿಜವಾದ ರೈತರು ಬಿಟ್ಬಿಟ್ಟಿದ್ದಾರೆ, ಬೇಡಪ್ಪ ಏನು ಅರಣ್ಯ ಭೂಮಿ ಉಳಿಗಿಬಿಡು, ನಾವ್ಯಾಕೆ ಇದು ಮಾಡ್ಕೋಬೇಕಂತೇಳಿ. ಇವತ್ತು ರೈತರ ಅಮಾಯಕ ರೈತರ 1 ಎಕರೆಯಿಂದ 3 ಎಕರೆ ಹೆಸರಿನಲ್ಲಿ, ರೈತರ ಹೆಸರಿನಲ್ಲಿ ಇವತ್ತು ಅರಣ್ಯ ಇಲಾಖೆ ವಿರುದ್ಧ ಇವತ್ತು ಧ್ವನಿ ಎತ್ತಿದ್ದಾರದು ಯಾರು ಗೊತ್ತಾ? ಭೂಗಳರು 5 ಎಕರೆಯಿಂದ 100 ಎಕರೆ ಒತ್ತುವರಿ ಮಾಡ್ಕೊಂಡಿದ್ದಾರೆ, ಬ್ಯಾಂಕ್ಗಳಲ್ಲಿ ಸಾಲ ಪಡೆದಿದ್ದಾರೆ, 1 ಲಕ್ಷ ರೂಪಾಯಿ ಸಾಲ ಪಡೆದು, 1 ಲಕ್ಷ ರೂಪಾಯಿ ಅಲ್ಲ 1,000 ಕೋಟಿ ಪಡೆದಿದ್ದಾರೆ. ಇವತ್ತು ಸಾಮಾನ್ಯ ವ್ಯಕ್ತಿಗೆ 2-3 ಸಾವಿರ ರೂಪಾಯಿ 1 ಲಕ್ಷ ರೂಪಾಯಿ ಸಾಲ ಸಿಗಲ್ಲ, ಅವ್ರಿಗೆ ಹೆಂಗೆ ಸಿಕ್ಬಿಡ್ತದೆ? ಕೋಳಿ ಫಾರಂಗಳಿಗೆಲ್ಲ 1 ಲಕ್ಷ ರೂಪಾಯಿ 1,000 ಕೋಟಿ ಎಲ್ಲಿ ಸಿಗ್ತದೆ? ಹೌದು, ನಾನು ಅರಣ್ಯ ಇಲಾಖೆ ಪರವಾಗಿ ಇದ್ದೀನಿ. ಯಾಕಂದರೆ ಇವತ್ತು ಬಲಾಢ್ಯರು ಒತ್ತುವರಿ ಮಾಡಿಕೊಂಡಿರುವ ಅರಣ್ಯ ಭೂಮಿಯನ್ನು ತಿರುಗೊಳಿಸಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಸಿನಿಮಾಸ್ಪುರದಲ್ಲಿ ಹೋರಾಟ ಮಾಡ್ತಾರೆ, ಕೋಲಾರ ಜಿಲ್ಲಾದ್ಯಂತ ಹೋರಾಟ ಮಾಡ್ತಾ ಇದ್ದಾರಲ್ಲ, ಯಾಕೆ ಅರಣ್ಯ ಇಲಾಖೆ ಅಧಿಕಾರಿಗಳನ್ನು ತಡೆಯಲು ಹಾಕಾಗ್ತಾ ಇಲ್ಲ? ನಾನು ಕ್ವಶನ್ ಮಾಡ್ತಾ ಇದ್ದೀನಿ. ರೈತಪರ ಹೋರಾಟಗಾರರು ಅಂತೇಳಿ ಹೇಳ್ತಾ ಇದ್ದಾರಲ್ಲ, ನೀವು ಯಾಕೆ ಸೆಳೀತಾಗ್ತಲ್ಲ? ಆಯ್ತು ಬನ್ನಿ, ಇವತ್ತು ನಾನು ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ 1 ಎಕರೆಯಿಂದ 4 ಎಕರೆವರೆಗೂ ಏನು ಅರಣ್ಯ ಸಚಿವರು ಹೇಳಿದ್ದಾರೆ ಆ ಭೂಮಿಯನ್ನು ಉಳಿಸಲು ನಾನೇ ಮುಂದಾಡುತ್ತಾ ಹೋಗುತ್ತೀನಿ. ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ರೈತರು ಬನ್ನಿ, 100ರಿಂದ 150 ಈಚಾರಗಳಲ್ಲಿ ಜಾನುವಾರುಗಳು, ಕುಟುಂಬ ಪಾತ್ರೆಗಳು, ಹಸುಗಳು, ಎಮ್ಮೆಗಳು, ನಾಯಿಗಳು ಎಲ್ಲ ಹಾಕ್ಕೊಂಡೋಗಿ. ನಾವು ವಿಧಾನಸೌಧ ಮುತ್ತಿಗೆ ಹಾಕಬಾರ್ದು, ಮುಖ್ಯಮಂತ್ರಿಗಳ ಮನೆ ಮುಂದೆ ಇಲ್ಲ ಅಂತ ಅರಣ್ಯ ಸಚಿವರ ಮನೆ ಮುಂದೆ ಕೂತ್ಕೊಳ್ಳೋಣ. ಅರಣ್ಯ ಸಚಿವರನ್ನೇ ಕರ್ಕೊಂಬರೋಣ ಇಲ್ಲಿಗೆ, ನಮ್ಮ ಜೊತೆನೇ ಬರಲಿ ಅವರು. ಇಲ್ಲ, ಬೆಂಗಳೂರಲ್ಲಿ ಪ್ರೊಫೆಸರ್ ನಂಜುಂಡಸ್ವಾಮಿಯವರ 80ರ ದಶಕದಲ್ಲಿ ಒಂದು ಹೋರಾಟ ಆಗಿತ್ತು, ಹಳ್ಳಿ ಜನ ಕಡೆ, ಹಳ್ಳಿ ಜನರ ನಡೆ ಬೆಂಗಳೂರು ಕಡೆ ಅಂತೇಳಿ ಇಡೀ ಬೆಂಗಳೂರೇ ಬೆಚ್ಚಿ ಬೀಳಿತ್ತು. ಇವತ್ತು ಬಡ ರೈತ ಕೂಲಿ ಕಾರ್ಮಿಕರ ಪರ ನಾರಾಯಣಗೌಡರಿದ್ದಾರೆ. ನಾನು ರೈತ ವಿರೋಧಿ ಅಲ್ಲ, ಯಾರೋ ಹೇಳ್ತಾ ಇದ್ದಾರೆ. ಆ ಹೇಳೋಂಥ ವ್ಯಕ್ತಿಗಳು ಸಾರ್ವಜನಿಕ ಮುಖಾಮುಖಿ ಚರ್ಚೆಗೆ ನಾನು ರೆಡಿ ಇದ್ದೀನಿ. ನಾನು ರೈತ ವಿರೋಧಿ ಅಲ್ಲ, ರೈತ ವಿರೋಧಿ ಯಾಕೆ ಹಾಕ್ತೀನಿ? 1ರಿಂದ 5 ಎಕರೆ ಯಾಕಂದ್ರೆ ನೀನು ದಾಖಲೆ ಎತ್ಕೊಂಬಾ, ಹೋಗೋಣ ಅರಣ್ಯ ಸಚಿವರ ಮುಂದ್ಗಡೆ. ಅಲ್ಲ ಸ್ವಾಮಿ, 5 ಎಕರೆಯಿಂದ 100 ಎಕರೆ ಹಾಕ್ಕೊಂಡಿರೋರು ರೈತ ವಿರೋಧಿ ಅಂತ ಹೇಳಿದ್ರೆ ಅದು ಪರಿಗಣಿಸೋಕ್ಕಾಗಲ್ಲ. ಇವತ್ತು ನೀವೇನು ಹೋರಾಟ ಮಾಡ್ತಾ ಇದ್ದೀರಿ, ನಿಮ್ಮದು 30 ಎಕರೆ 40 ಎಕರೆ ಹಾಕ್ಕೊಂಡಿಲ್ವಾ? ಹಾಕ್ಕೊಂಡಿಲ್ಲ ಸ್ವಾಮಿ, ಬನ್ನಿ ಸಾರ್ವಜನಿಕವಾಗಿ ನಾನು ದಾಖಲೆ ತೋರಿಸ್ತೀನಿ. ದಯವಿಟ್ಟು ಹೇಳ್ತೀನಿ ಕೇಳು, ಈ ನಾರಾಯಣಗೌಡನ ಪ್ರಾಣ ಇರೋವರೆಗೂ, ಈ ರೈತ ಸಂಘ ನಾರಾಯಣ ಪ್ರಾಣ ಇರೋವರೆಗೂ ಬಡ ರೈತ ಕೂಲಿ ಕಾರ್ಮಿಕರಿಗೆ ಅನ್ಯಾಯ ಮಾಡೋದು ಬಿಡಲ್ಲ. ಅವರ ವಿರೋಧಿನೂ ಅಲ್ಲ, ರೈತ ವಿರೋಧಿನೂ ಅಲ್ಲ, ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ. ನೀವು ಎಷ್ಟೇ ನನ್ನ ರೈತ ವಿರೋಧಿ ಅಂದ್ರೂ ಅರಣ್ಯ ಭೂಮಿ ನಾನು ಉಳಿಸಬೇಕು 1ರಿಂದ 3 ಎಕರೆ ಅಂತ ಹೇಳಿದೆ, ಬನ್ನಿ ಹೋಗೋಣ. ಅಲ್ಲ, ಅವ್ರು ಏನು ಹೇಳ್ತಾರಂದ್ರೆ 1902-05 ಅರಣ್ಯ ಅವಾಗ ಆಗಿತ್ತಂತೆ, ಸರ್ವೆ ಆಗಿ ಈಗ ನಕ್ಷೆ ಆಗಿದೆ. ಅದನ್ನ ಬಿಟ್ಟು ಇವಾಗ 2015 ನೀವೇ ರೆಡಿ ಮಾಡ್ಕೊಂಡು ಬರ್ತಾ ಇದ್ದೀರಲ್ಲ, ಅದನ್ನ 1902 ಆಗಿದೆಯಲ್ಲ, ಮೈಸೂರು ಮಹಾರಾಜರ ಕಾಲದಲ್ಲಿ ಇದೆಯಂತೆ. ನಾನು ಕಾಮಸಮುದ್ರ ಹೋರಾಟ ಮಾಡಿದ್ದೀನಿ, ಎಲ್ಲ ದಾಖಲೆಗಳು ಅವ್ರು ಕೊಟ್ಬಿಟ್ಟಿದ್ದಾರೆ. ಕಂದಾಯ ಭೂಮಿ ಅಂದರೆ ಗೋಮಾಳ ಭೂಮಿನೂ ಸುಮಾರು ಅಂದರೆ ಇವತ್ತು ಕೋಲಾರ ಜಿಲ್ಲಾದ್ಯಂತ 50,000 ಎಕರೆ ಅರಣ್ಯ ಭೂಮಿಗೆ ಹೋಗಿದೆ. ಅದನ್ನು ಯಾಕೆ ನೀವು ಧ್ವನಿ ಎತ್ತಲ್ಲ? ಯಾಕೆ ಧ್ವನಿ ಎತ್ತಲ್ಲ? ಅರಣ್ಯ ಭೂಮಿನೇ ಬೇಕಾಗಿತ್ತಾ? ಅರಣ್ಯ ಭೂಮಿ ಯಾರೀಗ, ಅರಣ್ಯ ಇದ್ದರೆ ಪರಿಸರ, ಪರಿಸರ ಇದ್ದರೆ ಮಳೆ, ಮಳೆ ಇದ್ದರೆ ನೀರು, ನೀರಿದ್ದರೆ ಕೆರೆ, ಕೆರೆ ಇದ್ದರೆ ರೈತ. ಇವೆಲ್ಲೂ ಉಳಿಸ್ಕೊಳ್ಳಿಲ್ಲ ಅಂತೇಳಿದ್ರೆ ನಾನು ರೈತ ವಿರೋಧಿ ಅಂತೇಳಿದ್ರೆ, ಅಲ್ಲಿಗೆ ಕೆರೆ ಒತ್ತುವರಿದಾರನ ವಿರುದ್ಧ, ಅರಣ್ಯ ಭೂಮಿ ಒತ್ತುವರಿದಾರನ ವಿರುದ್ಧ ನಾನು ರೈತ ವಿರೋಧಿನಾ? ಹಾಂ, ಅಲ್ಲ ರೈತ ವಿರೋಧಿನಾ? ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ಕೇಳಿ. ಯಾರೇ ನನ್ನ ಬಗ್ಗೆ ಅಪಪ್ರಚಾರ ಮಾಡಿದ್ರೂ ಕೋರೋಗಿಲ್ಲ, 5 ಎಕರೆ ಮೇಲೆಯಿಂದ ಒತ್ತುವರಿ ಆಗಿರುವಂತಹ ಅರಣ್ಯ ಭೂಮಿ ಒತ್ತುವರಿ ತೆರವುಗೊಳಿಸೋವರೆಗೂ ಅರಣ್ಯ ಅಧಿಕಾರಿಗಳ ಪರ ನಾನು ಇದ್ದೇ ಇರ್ತೀನಿ. 1ರಿಂದ 4 ಎಕರೆವರೆಗೂ ಏನಾದ್ರು ಅರಣ್ಯ ಭೂಮಿ ಒತ್ತುವರಿ ತೆರವುಗೊಳಿಸಲು ಬಂದರೆ ನಾರಾಯಣಗೌಡ ಅವರ 2ನೇ ಮುಖ ಅರಣ್ಯ ಅಧಿಕಾರಿಗಳು ನೋಡಬೇಕಂತೇಳಿ ಈ ಮೂಲಕ ನನ್ನ ಟೀಕೆ ಮಾಡುವವರಿಗೆ ಮತ್ತು ಅಧಿಕಾರಿಗಳು ಎಚ್ಚರಿಕೆ ನೀಡ್ತೇನೆ. ಆಲ್ರೆಡಿ 1 ಎಕರೆ ಇರೋರು ಕೂಡ ನೋಟಿಸ್ ಕೊಟ್ಟಿದ್ದಾರೆ, 2 ಎಕರೆ ಅದೇ ಹೇಳ್ತಾ ಇರೋದು, ನಮ್ಮಲ್ಲಿ ಒಗ್ಗಟ್ಟಿಲ್ಲ.
ರೈತರಲ್ಲಿ ಒಗ್ಗಟ್ಟಿಲ್ಲ. ಆ ರೈತರಲ್ಲಿ ಒಗ್ಗಟ್ಟು ಯಾಕಿಲ್ಲ ಅಂತ ಹೇಳಿ ಗೊತ್ತಾ? ಅಯ್ಯೋ ಪೋತೆ ಪೋ ನೀಡಪ್ಪ ತೆಲುಗಲ್ಲಿ ಹೇಳ್ತಾರಲ್ಲ, ಬೀಸೋ ದೊಣ್ಣೆ ತಪ್ಪಿದ ನೂರು ವರ್ಷ ಆಯ್ಸು ಅಂತೇಳಿ. ಒಂದು ಎಕರೆ ಮೂರು ಎಕರೆ ಬನ್ನಿ ಎಲ್ಲರೂ, ಇಲ್ಲ ಡಿ ಸಿ ಅವ್ರ ಮನೆ ಹತ್ರ ಕೂತ್ಕೊಳ್ಳೋಣ, ಇಲ್ಲ ಅರಣ್ಯ ಮನೆ ಹತ್ರ ಹೋಗೋಣ, ಬನ್ನಿ ಟೀಚರಲ್ಲಿ ಗಾಡೀಲಿ ಮಾಡ್ಕೊಂಡು ಹೋಗೋಣ. ಯಾಕೆ ಜಾನುವಾರಲ್ಲಿ ತುಂಬ್ಕೊಳ್ಳೋಕ್ಕಾಗಲ್ಲ? ನಾನು ಹೋರಾಟ ಮಾಡಿದ 10 ಜನ 20 ಜನ ಮಾರಾಟ ಮಾಡೋದು ಅನ್ನೋದಲ್ಲ. ಇವತ್ತು ಅರಣ್ಯ ಭೂಮಿ 1-3 ಎಕರೆ ಉಳಿಬೇಕು, ಬಡ ರೈತರು ಉಳಿಬೇಕಂದ್ರೆ ಎಲ್ಲ ಒಗ್ಗಟ್ಟಾಗಿ ಈಶ್ವರ ಖಂಡ್ರೆ ಅವರ ಮನೆ ಮುಂದೆ ಹೋಗಬೇಕು, ಇಲ್ಲಾದ್ರೆ ಮುಖ್ಯಮಂತ್ರಿ ಮನೆ ಮುಂದೆ ಹೋಗಬೇಕು. ನಾರಾಯಣಗೌಡ ಟೀಕೆ ಮಾಡಿದ್ರೆ ಏನೂ ಸಿಗಲ್ಲ, ಇಲ್ಲಿ ಖಂಡಿತವಾಗ್ಲೂ ಸಿಗಲ್ಲ.